ಒಂದು ಸಿದ್ದರಾಮಯ್ಯನವರು ಸುಳ್ಳು ಹೇಳಿ ಜನರಿಗೆ ದಾರಿ ತಪ್ಪಿಸ್ತಕ್ಕಂತದ್ದು ಮತ್ತು ಅಖಂಡ ಬಿಜಾಪುರ ಜಿಲ್ಲೆ ಜನರಿಗೆ ಮೋಸ ಮಾಡತಕ್ಕಂತದರಲ್ಲಿ ನಿಸ್ಸಿಮರು ಅವರಿಗೆ ನಮ್ಮ ಜಿಲ್ಲೆ ಅಂದ್ರೆ ಬಿಜಾಪುರ ಬಾಗಲಕೋಟೆ ಸೇರಿನೇ ನಮ್ಮ ಜಿಲ್ಲೆ ಅಂತ ಹೇಳಕ ರಾಜಕೀಯ ಪುನರ್ಜನ್ಮ ನೀಡಿದಂತ ಜಿಲ್ಲೆ ಇದು ಇರ್ದಿದ್ರೆ ಸಿದ್ದರಾಮಯ್ಯನವರು ಇಷ್ಟೊತ್ತಿಗೆ ಎಕ್ಸ್ ಚೀಫ್ ಮಿನಿಸ್ಟರ್ ಆಗಿ ಮನೆಯಲ್ಲಿ ಇರ್ತಿದ್ರು ಬಾದಾಮಿಯಲ್ಲಿ ಗೆಲ್ಲಿಸಿ ಕಳಿಸದೆ ಹೋದರೆ ತಿರುಗಿ ಅವರು ಮುಖ್ಯಮಂತ್ರಿ ಹಾಗೂ ಯೋಗನೇ ಬರ್ತಿರಲಿಲ್ಲ ಅದರ ಋಣ ತೀರಿಸಬೇಕಲ್ಲ ನೆನಪಿಟ್ಟುಕೊಂಡು ಅಧಿಕಾರ ಬಂದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹಿಂದೂ 2013 ರಿಂದ 18 ವರೆಗೂ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರತಿ ವರ್ಷ 10,000 ಕೋಟಿ ಕೊಟ್ಟು 5 ವರ್ಷದಲ್ಲಿ ಕೃಷ್ಣೆಯನ್ನು ಪೂರ್ಣಗೊಳಿಸ್ತೀನಿ ಅಂತ ಹೇಳಿ ಕೂಡಲ ಸಂಗಮನಾಥನ ಮೇಲೆ ಆಣಿ ಮಾಡಿ ಹೇಳಿದರು 5 ವರ್ಷದಲ್ಲಿ 3,600 ಕೋಟಿಗಿಂತಲೂ ಹೆಚ್ಚು ಅವರು ಖರ್ಚು ಮಾಡಲೇ ಇಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದರೆ ನ್ಯಾಯಾಧಿಕರಣ 2 ರಲ್ಲಿ ಹಂಚಿಕೆಯಾದಂಥ 130 ಟಿಎಂಸಿ ನೀರನ್ನು ಉಪಯೋಗ ಮಾಡಿಕೊಳ್ಳೋದಕ್ಕೆ ನಾನು ಹೇಳ್ತಾ ಇರೋದು ಹಳೆ ಕೆನಾಲ್ ರಿಪೇರಿ ಮತ್ತೊಂದಕ್ಕಲ್ಲ ಮೇಂಟೆನೆನ್ಸಿಗಲ್ಲ 130 ಟಿಎಂಸಿ ನೀರನ್ನು ಉಪಯೋಗ ಮಾಡಿಕೊಳ್ಳಕ್ಕೆ ಅವರ ಅವಧಿಯಲ್ಲಿ ಏನೂ ಮಾಡಲಿಲ್ಲ 13 ರಿಂದ ಅವರ ಅವಧಿಯೊಳಗೆ ನಮಗೆ ಎರಡನೇ ನ್ಯಾಯಾಧಿಕರಣದ ಅವಕಾಶ ಬಂತು ನಮ್ಮ ಸರ್ಕಾರ ಹೋಗು ಮುಂದೆ ಬಂತು ನಾವು ಅವತ್ತೇನು ಮಾಡಿದೆವು 17,200 ಕೋಟಿ ರೂಪಾಯಿಗೆ ಕೂಡಲೇ ಕ್ಯಾಬಿನೆಟ್ ಕರೆದು ಮುಖ್ಯಮಂತ್ರಿ ನಮ್ಮ ಜಗದೀಶ್ ಶೆಟ್ಟರ್ ಅವರಿದ್ದರು ಅವತ್ತು ಅನುಮೋದನೆ ಕೊಟ್ಟಿದ್ದು ಅದನ್ನು ಅನುಷ್ಠಾನಕ್ಕೆ ತಂದಿದ್ದರೆ ಒಂದು 25,000 ಕೋಟಿ ಒಳಗೆ ಮುಗಿದು ಹೋಗಿರ್ತಿತ್ತು ಮಾಡಲೇ ಇಲ್ಲ ಹಾಗೆ ಇಟ್ಟರು 5 ವರ್ಷ ಮೊನ್ನೆ 2023 ಚುನಾವಣೆಗೆ ನಿವೇ ಸಾಕ್ಷಿ ಅದಕ್ಕೆ ಮಾಧ್ಯಮದವರು ಏನು ಹೇಳಿದ್ರು ಅವರು ನಮಗೆ ಅಧಿಕಾರ ಬಂದರೆ 5 ವರ್ಷದಲ್ಲಿ 2,000 ಕೋಟಿ ನೀರಾವರಿ ಇಲಾಖೆ ಖರ್ಚು ಮಾಡ್ತೀನಿ ಪ್ರತಿ ವರ್ಷ 40,000 ಕೋಟಿ ಕೊಡ್ತೀನಿ ಅಂತ ಹೇಳಿದರು ಕರ್ನಾಟಕದಲ್ಲಿ ನೀರಾವರಿ ಇಲಾಖೆಯಲ್ಲಿ ಬಾಕಿ ಇರೋ ಕೆಲಸ ಅಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ನಂಬರ್ 1 ದೇಶದ ಪ್ರತಿಷ್ಠಿತ ನೀರಾವರಿ ಯೋಜನೆ ಒಂದು ರೂಪಾಯಿನೂ ಬಜೆಟ್ನಲ್ಲಿ ಕೊಡಲಿಲ್ಲ ಕೊಡ್ತಾರಂತ ನಾವು ನಿರೀಕ್ಷೆ ಮಾಡಿದ್ವಿ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮೋಸ 11,144 ಕೋಟಿ ಎಸ್ ಸಿ ಎಸ್ ಟಿ ಗ್ರ್ಯಾಂಟು ತೆಗೆದು ಈ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಳ್ತೀವಿ ಅಂದ್ರೆ ಇದಕ್ಕಿಂತಲೂ ದ್ರೋಹ ಮತ್ತೊಂದಿಲ್ಲ ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಕೂಡಲೇ ಎಸ್ ಸಿ ಎಸ್ ಟಿ ಗ್ರಾಂಟನ್ನು ಅವರ ಶಿಕ್ಷಣಕ್ಕೆ ಹಾಸ್ಟೆಲ್ ಕಟ್ಟಡಗಳಿಗೆ ವಸತಿ ಶಾಲೆಗಳಿಗೆ ಮತ್ತು ಅವರ ಆರೋಗ್ಯಕ್ಕೆ ಅವರ ಉದ್ಯೋಗಕ್ಕೆ ಕೊಡಬೇಕು ಹೊರತು ಗ್ಯಾರಂಟಿಗಳಿಗೆ ಅದನ್ನು ಬಳಕೆ ಮಾಡ್ಕೋಬಾರ್ದು ಅಂತ ನಾನು ಒತ್ತಾಯ ಮಾಡ್ತೀನಿ ಸುಳ್ಳು ಹೇಳಲಿಕ್ಕೆ ನಿಸ್ಸಿಮರು ಹಿಂದಿನ ಸರ್ಕಾರದಾಗ 21,600 ಕೋಟಿ ಬಜೆಟ್ ಇಟ್ಟಿದ್ವಿ ಅದನ್ನು ಇಟ್ಟಿಲ್ಲ ಈ ಬಜೆಟ್ ಈಗ ನೀವು ರಿವೈಸ್ ಬಜೆಟ್ ಮಂಡಿಸಿದ್ರಲ್ಲ ಹೊಸ ಸರ್ಕಾರ ಬಂದ ಮೇಲೆ ನಮ್ಮದೆಲ್ಲ ತೆಗೆದು 21,600 ಕೋಟಿ 684 ಕೋಟಿ ಉಳಿಕೆ ಅಂತ ಹಂಗಾಗ್ತದೆ ಉಳಿಕೆ ಹಂಗಾಗ್ತದೆ ಅದು ಬಜೆಟ್ನೇ ಅನುಮೋದನೆ ಆಗಲಿಲ್ಲ ಫ್ರೆಶ್ ಬಜೆಟ್ ಅನುಮೋದನೆ ಮಾಡಿದ್ರಿ ನೀವು 2023-24 ಫ್ರೆಶ್ ಬಜೆಟ್ ಮಂಡಿಸಿದ್ರಿ ನಮ್ಮ ಬಜೆಟ್ ಏನು ನಾವು 3 ತಿಂಗಳಿಗೆ ಲೇಖಾನುದಾನ ತಗೊಂಡಿದ್ವಿ ಅದನ್ನು ನೀವು ಒಪ್ಪಿಗೆ ಕೊಟ್ಟಿದ್ರೆ ಅಂದ್ರೆ ಇರ್ತಿತ್ತದು ನೀವು ಪ್ರೆಸ್ ಮಾಡಿದಿರಿ ಒಪ್ಪಿಗೆ ಕೊಟ್ಟಿಲ್ಲ ಕೊಟ್ಟಿದ್ರೆ ಸುಳ್ಳಾಗ್ತದೆ ಮುಖ್ಯಮಂತ್ರಿಯಾಗಿ ಸುಳ್ಳು ಮಾತಾಡಬಾರ್ದು ಬಹುಶಃ ನನಗೆ ನೆನಪಿದ್ದಂಗೆ 1967 ಈ ಪ್ರಸ್ತಾವನೆ ಐತಿ ಒನ್ ನೇಷನ್ ಒನ್ ಚುನಾವಣೆ ರಾಷ್ಟ್ರದ ಆರ್ಥಿಕ ದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ಒನ್ ನೇಷನ್ ಒನ್ ಚುನಾವಣೆ ಆಗಲೇಬೇಕು ಆಗಲೇಬೇಕು ಇವತ್ತಿಲ್ಲ ನಾಳೆ ಆಗಲೇಬೇಕು
ತರ್ತೀವಿ ಅಂತ ಯಾರು ಹೇಳಿದ್ದಾರೆ? ಅಲ್ಲ ಒಂದ್ ನಿಮಿಷ ಸುಮ್ಮನೆ ಕಾಂಗ್ರೆಸ್ನವರು ಏನೇನೋ ಹೇಳ್ಕೊತ ತಿರುಗಾಡ್ತಾರೆ, ಅದನ್ನೆಲ್ಲ ನಂಬೇಡ್ರಿ. ಈ ಸದ್ಯ ತರ್ತೀವಿ ಅಂತ ಯಾರು ಹೇಳಿದ್ರು? ಅದೊಂದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ, ಭಾಳ ಲಾಂಗ್ ಟರ್ಮ್ ನಡೀತಕ್ಕಂಥದ್ದು. ಅಡು ಗಡ್ಬಿಡಿ ಮಾಡಿ ಈಗ ಗ್ಯಾರಂಟಿ ಆರ್ಡರ್ ಮಾಡ್ದಂಗೆ ಮಾಡೋದು ಅಲ್ಲ. ಇಲ್ಲ, ಅವ್ರ ಅಂಜಿಕೆನೇ ನಮಗಿಲ್ಲ. ಮತ್ತೆ ಈ ದೇಶಕ್ಕೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರೇ ಆಗ್ತಾರ. ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಎನ್ ಡಿ ಎನೇ ಅಧಿಕಾರ ಬರ್ತದೆ. ಅಲ್ಲ ಮಾಡ್ತಾರೆ, ಅದು ನಿರಂತರ ಪ್ರಕ್ರಿಯೆ, ಒಂದೇ ಎರಡು ದಿವಸದಾಗ ಆಗೋದಲ್ಲ ಅದು. ಈಗ ರಾಮನಾಥ್ ಕೋವಿಂದ್ ಜಿ ಅವ್ರನ್ನ ನೇಮಿಸಿದಾರಂತೇಳಿ ನೀವೇ ಪತ್ರಿಕೆ ಅವರೆಲ್ಲ ಬರ್ದಿದ್ರಿ, ಆರ್ಡರ್ ಮಾಡಿದ್ರು. ಅದು ನಡೀತದ, ಅದು ಒಂದೇ ದಿನದಾಗ ಆಗೋದಿಲ್ಲ. ಅದು ಸಂವಿಧಾನ ವಿರುದ್ಧ ಅಲ್ಲ. ಸಂವಿಧಾನದ ಆಶಯ ಏನು? ದಿನ ಒಂದು ಚುನಾವಣೆ ನಡೆಸಿ ಅಭಿವೃದ್ಧಿ ಬಂದ್ ಮಾಡ್ಕೊಂಡು ಕುಂದಿರ್ಬೇಕಂತಿಲ್ಲ. ಆದಷ್ಟು ಖರ್ಚು ವೆಚ್ಚನೂ ಕಡಿಮೆ ಆಗಬೇಕು, ಸಮಯನೂ ಉಳಿಬೇಕು. ಈಗ ಒಂದು ಚುನಾವಣೆ ಬಂತಂದ್ರೆ 3 ತಿಂಗಳು ಅಭಿವೃದ್ಧಿ ಎಲ್ಲ ನಿಂತು ಬಿಡ್ತದೆ, ಅಧಿಕಾರಿಗಳು ಎಲ್ಲರೂ ಅದರಲ್ಲಿ. ಅದಕ್ಕೆ ಒಂದೇ ಸಲ ಆಗಿಬಿಡಲಿ, ಖರ್ಚು ವೆಚ್ಚನೂ ಕಡಿಮೆ ಆಗ್ತದೆ, ಸಮಯನೂ ಉಳಿತದೆ. ಡೆವಲಪ್ಮೆಂಟ್ ಟೈಮ್ದಾಗ ಈಗ ನೋಡ್ರಿ, ಏಪ್ರಿಲ್ದಾಗ ಮಾರ್ಚ್ನಾಗ ಚುನಾವಣೆ ಡಿಕ್ಲೇರ್ ಆಯಿತು, ಏಪ್ರಿಲ್ ಮೇ 3 ತಿಂಗಳು ಹೋಗೇ ಬಿಡ್ತು. ಅದಕ್ಕೆ ವರ್ಕಿಂಗ್ ಸೀಸನ್ ಬ್ಯಾಸಿಗೆ ಅಂದ್ರೆ ವರ್ಕಿಂಗ್ ಸೀಸನ್, ಯಾವಾಗಲೂ ವರ್ಕಿಂಗ್ ಸೀಸನ್ದಾಗ ನಾವು ಆಫೀಸ್ಗಳು ಬಿಟ್ಟು ಎಲ್ಲ ಈ ಚುನಾವಣೆ ಒಳಗೆ ಅದಕ್ಕೆ ಅದು ಆಗ್ಬೇಕು. ಅದು ದೇಶದ ದೃಷ್ಟಿಯಿಂದ ಒಳ್ಳೇದು. ಸ್ಟೂಡೆಂಟ್ಸ್ ಕೆ ಲಿಯೆ ಅಸ್ಪೈರ್ ಲಾಯಾ ಹೈ ಸುನಹರಾ ಮೌಕಾ, ಕಂಪ್ಲೀಟ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಸಿರ್ಫ 4,000 ರೂಪಾಯಿ ಮೇ, ಲೈಫ್ ಟೈಮ್ ಮೆಂಬರ್ಶಿಪ್ ಕೆ ಸಾಥ್. ದೇರ್ ಕಿಸ್ ಬಾತ್ ಕಿ, ಆಯಿಯೇ ಇಂಗ್ಲಿಷ್ ಸೀಖೆ ಔರ್ ಅಪ್ನಾ ಉಜ್ವಲ ಭವಿಷ್ಯ ಬನಾಯೇ.